ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ರ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ. ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಸೋನಿಯಾ ಗಾಂಧಿಯವರ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೋನಿಯಾ ನಿವೃತ್ತಿಯ ಮಾತುಗಳನ್ನ ಆಡಿದ್ದಾರೆ. ಜೋಡೋ ಯಾತ್ರೆಯೊಂದಿಗೆ ನನ್ನ ಇನ್ನಿಂಗ್ಸ್ ಮುಕ್ತಾಯ. ಜೋಡೋ ಯಾತ್ರೆ ಒಂದು ಮಹತ್ವದ ತಿರುವನ್ನ ನೀಡಿದೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ರಾಜಕೀಯ ನಿವೃತ್ತಿಯ ಮಾತನ್ನ ಆಡಿದ್ದಾರೆ ಸೋನಿಯಾ ಗಾಂಧಿ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಛತ್ತೀಸ್ಗಢದ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಈ ಮಾತನ್ನ ಸೋನಿಯಾ ಗಾಂಧಿ ಹೇಳಿದ್ದಾರೆ. Victories in 2004 and 2009, along with the able leadership of Dr. Manmohan Singh ji, gave me personal satisfaction. But what gratifies me most is that my innings could conclude with the Bharat Joro Yatra. ಇದು ಕಾಂಗ್ರೆಸ್ ಅಧಿನಾಯಕಿಯ ಮಾತು. ಇನ್ನು ಮಹಾ ಅಧಿವೇಶನದಲ್ಲಿ ಆದಂತಹ ಚರ್ಚೆ ಏನು ಅದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಗೆ ಚುನಾವಣೆಯನ್ನ ನಡೆಸೋದು, ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಹಾಗೆ ರಾಜ್ಯಗಳಲ್ಲಿ ಮುಂಬರುವಂತಹ ಚುನಾವಣೆಯನ್ನ ಎದುರಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಬಗ್ಗೆ ಕುಲಂಕುಷವಾದಂತಹ ಚರ್ಚೆಯನ್ನ ಸದಸ್ಯರು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆ ಕೂಡ 3 ದಿನಗಳ ಕಾಲ ಚರ್ಚೆಯನ್ನ ನಡೆಸುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಟಿಕೆಟ್ ಹಂಚಿಕೆ ಪ್ರಕ್ರಿಯೆ, ತಂತ್ರ, ಪ್ರತಿತಂತ್ರಗಾರಿಕೆಯ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಈ ಒಂದು ಫೈಟ್ ಏನಿದೆ, ಮುಂದಿನ ವಿಧಾನಸಭಾ ಚುನಾವಣೆ ಇರಬಹುದು ಅಥವಾ ದೇಶದ ಮುಂದಿನ ಲೋಕಸಭಾ ಚುನಾವಣೆ ಇರಬಹುದು, ಆ ಸಂದರ್ಭದಲ್ಲಿ ಬೌನ್ಸ್ ಬ್ಯಾಕ್ ಆಗೋದು ಹೇಗೆ ಅನ್ನೋ ಬಗ್ಗೆ ಪ್ರಮುಖವಾಗಿ ಈ ಮಹಾ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್.